ನಮಸ್ಕಾರ ವೀಕ್ಷಕರೇ. ದೈಜಿ ವರ್ಲ್ಡ್ ವಾಹಿನಿಯ ನವರಾತ್ರಿಯ ಏಳನೇ ದಿನದ ವಿಶೇಷ ಕಾರ್ಯಕ್ರಮ ನವಶಕ್ತಿ ಸ್ವರೂಪಿಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ನಮ್ಮ ಇಂದಿನ ನವರಾತ್ರಿಯ ಏಳನೇ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಏಳನೇ ದಿನದ ವಿಶೇಷತೆಯನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶತಾವಧಾನಿ ಉಡುಪಿ ರಾಮನಾಥ ಆಚಾರ್ಯ. ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ವೀಕ್ಷಕರೇ, ಒಂದೊಂದು ದಿನವೂ ಕೂಡ ದುರ್ಗಾ ದಿವ್ಯ ಒಂದೊಂದು ರೂಪವನ್ನು ನಾವು ಆರಾಧಿಸ್ತೇವೆ. ಬನ್ನಿ, ಏಳನೇ ದಿನದ ನವರಾತ್ರಿಯ ವಿಶೇಷತೆಯ ಬಗ್ಗೆ ಗುರುಜಿಯಿಂದ ಕೇಳಿ ತಿಳ್ಕೊಳ್ಳೋಣ. ಗುರುಜಿ, ಮೊದಲನೇದಾಗಿ ನವರಾತ್ರಿಯ ಏಳನೇ ದಿನ ನಾವು ದುರ್ಗಾ ದಿವ್ಯ ಯಾವ ರೂಪವನ್ನು ಆರಾಧಿಸ್ತೇವೆ? ದುರ್ಗೆಯ ಬಗ್ಗೆ ಶೈವಾಗಮ ಹೇಳುವಂತೆ ಒಂಬತ್ತು ರೂಪಗಳಲ್ಲಿ ಏಳನೇ ಹೆಸರಾಗಿ ಕಾಳರಾತ್ರಿಯನ್ನು ಗುರುತಿಸುತ್ತಾರೆ. ಏಳನೇ ದಿನಕ್ಕೆ ಕಾಳರಾತ್ರಿ ಎನ್ನುವ ಹೆಸರು ಬರೋದಕ್ಕೆ ಕಾರಣ ಏನು ಗುರುಜಿ? ಆ ರೀತಿಯಾದಂಥ ಯಾವುದಾದ್ರೂ ಹಿನ್ನೆಲೆ ಕಥೆಗಳು ಇದೆಯಾ? ಹಿನ್ನೆಲೆ ಕಥೆ ದುರ್ಗೆಯ ಬಗ್ಗೆ ಅಂದರೆ, ನಾವಿವತ್ತು ದುರ್ಗೆಯನ್ನು ಯಾರನ್ನಾಗಿ ಗುರುತಿಸಿಕೊಳ್ತೇವೆ ಎನ್ನುವುದರಲ್ಲೇ ಸ್ವಲ್ಪ ಸಂಶಯಗಳು. ವಾಸ್ತವವಾಗಿ ಲಕ್ಷ್ಮಿಯ ರೂಪವನ್ನು ಮೂರು ರೂಪದಲ್ಲಿ ಗುರುತಿಸುವಾಗ ಶ್ರೀಭೂಮಿ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂತ ಶ್ರೀಭೂ ದುರ್ಗಾ ರೂಪಗಳನ್ನು ಗುರುತಿಸ್ತಾರೆ. ಅದು ಅಲ್ಲದೆ ಈಗ ನೀವು ಯಾದಿಯಲ್ಲಿ ತಗೊಂಡ ನವದುರ್ಗೆಯಲ್ಲಿ ಏಳನೆಯದಾಗಿ ಕಾಳರಾತ್ರಿ ಬರುವವಳು, ಅವಳು ಪಾರ್ವತಿಯ ಕ್ಯಾಟಗರಿಯಲ್ಲಿ, ಅಂದರೆ ಶೈಲಪುತ್ರಿ ಆಗಲಿ, ಬ್ರಹ್ಮಚಾರಿಣಿ ಆಗಲಿ, ಸ್ಕಂದ ಮಾತೆ ಆಗಲಿ, ಇವನ್ನೆಲ್ಲ ಗುರುತಿಸುವಾಗ ಅಧಿಕೃತವಾಗಿ ನಾವು ಪಾರ್ವತಿಯನ್ನೇ ದುರ್ಗಾ ರೂಪದಲ್ಲಿ ಉಪಾಸನೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗಾಗಿ ಇದರ ಮೂಲವನ್ನು ನಾನು ಶೈವಾಗಮ ಅಂತ ಹೇಳಿದೆ. ಶೈವಾಗಮ ಆಗಲಿ, ಕಾರಣಾಗಮ ಆಗಲಿ, ಅಥವಾ ರುದ್ರಯಾಮಲಾಗಲಿ, ಅಥವಾ ಕಾಲಿಕಾ ಪುರಾಣ ಆಗಲಿ, ಇವೆಲ್ಲವೂ ಪಾರ್ವತಿಯ, ಅಂದರೆ ಶಾಕ್ತತಂತ್ರದ ನೆಲೆಯಲ್ಲಿ ಮಾತಾಡಿದ ಪಾರ್ವತಿಯ ರೂಪಗಳನ್ನು ಗುರುತಿಸಿವೆ. ಹಾಗಾಗಿ ಪ್ರತಿಯೊಂದು ದಿನಕ್ಕಾಗಿ ಇಂಥದ್ದೇ ಆಗಿರತಕ್ಕಂಥ ಕಥೆ ಹಿನ್ನೆಲೆಯಲ್ಲಿ ಅದನ್ನೇನು ತಿಳಿಸಿಕೊಡುವುದಿಲ್ಲ ಅವರೆಲ್ಲಿಯೂ. ವಾಸ್ತವವಾಗಿ ಒಂಬತ್ತು ದುರ್ಗೆಯರನ್ನು ಗುರುತಿಸಿ ಏಳನೆಯ ದಿನ ಕಾಳರಾತ್ರಿಯ ಬಗ್ಗೆ ಅವರು ಉಪಾಸನೆಯನ್ನು ಹೇಳಿದ್ದಾರೆ. ಹಾಗೆಯೇ ಗುರುಜಿ, ಕಾಳರಾತ್ರಿಯ ಬಗ್ಗೆ ಶಾಸ್ತ್ರದಲ್ಲಿ ಯಾವ ರೀತಿಯಾದಂಥ ಉಲ್ಲೇಖವಿದೆ? ಅದು ಇವತ್ತು ಈಗ ಹೇಳಿದ ಕೆಲವು ಪುರಾಣಗಳು, ಅಂದರೆ ಕಾಲಿಕ ಪುರಾಣ ಆಗಲಿ ಅಥವಾ ರುದ್ರಯಾಮಲ ತಂತ್ರ ಆಗಲಿ, ಇದನ್ನು ನಾವು ಆದಷ್ಟು ಶಾಕ್ತವಾದ ತಂತ್ರಗಳು, ಶಾಸ್ತ್ರಗಳು ಎಂದು ಗುರುತಿಸ್ತೇವೆ. ಹಾಗಾಗಿ ಉತ್ತಮವಾದ ಮಹಾಭಾರತ ಆಗಲಿ, ಅಥವಾ ರಾಮಾಯಣ ಆಗಲಿ, ಅಥವಾ ವೇದವ್ಯಾಸರ 18 ಪುರಾಣಗಳಾಗಲಿ, ಇವು ಯಾವುದೂ ಈ ಕಾಳರಾತ್ರಿಯನ್ನು ಗುರುತಿಸಲಿಕ್ಕೆ ಹೊರಡುವುದಿಲ್ಲ. ಹಾಗಾಗಿ ಕಾಳರಾತ್ರಿ ನಮಗೀಗ ಶಾಕ್ತೋಪಾಸನೆಯಿಂದ, ಶಾಕ್ತತಂತ್ರದಿಂದ, ಶಾಕ್ತ ಪ್ರಭಾವಿತವಾದ ಉಪಾಸನೆಯಲ್ಲಿ ನಾವು ಕಾಳರಾತ್ರಿಯನ್ನು ಗುರುತಿಸಿಕೊಳ್ಳಬೇಕು. ಕಾಳ ಅಂದರೆ ಒಂದು ದೃಷ್ಟಿಯಿಂದ ತುಂಬ ಕಪ್ಪಾದ, ಕರ್ರಗಿನ ಎನ್ನುವ ಅರ್ಥದಲ್ಲಿ ಪ್ರಯೋಗಕ್ಕೆ ಬರುತ್ತೆ. ರಾತ್ರಿಯೂ ಅಷ್ಟೇ ದಟ್ಟವಾದಂತಹ ಕತ್ತಲನ್ನೇ ಹೇಳುತ್ತದೆ. ಹಾಗಾಗಿ ಅತ್ಯಂತ ಪ್ರಶಸ್ತವಾದ ದಟ್ಟ ಕಾಳರಾತ್ರಿ ಎನ್ನುವ ನೆಲೆಯಲ್ಲಿ ಭೀಕರವಾದ ಸ್ವರೂಪವನ್ನು ಕರಾಳ ರೂಪ ಅಂತ ಕರೀತಾರೆ. ಹಾಗೇನೆ ಗುರುಜಿ, ನವರಾತ್ರಿಯ ಏಳನೇ ದಿನ ದೇವಿಗೆ ಯಾವ ಬಣ್ಣ ಶ್ರೇಷ್ಠವಾದದ್ದು? ಅದೇ, ಒಂದೊಂದು ದಿನದ ಬಣ್ಣದ ಲೆಕ್ಕ ಅಂದ್ರೆ ಅವಳ ಚೆಲುವಿನ ಬಗ್ಗೆ ಹೇಳಬೇಕು ನಾವು. ಹಾಗಾಗಿ ಶೈಲಪುತ್ರಿಯನ್ನಾಗಲಿ, ಬ್ರಹ್ಮಚಾರಿಣಿಯನ್ನಾಗಲಿ, ಅವಳು ಹಿಡಿದುಕೊಂಡಂಥ, ಅವಳು ತೊಟ್ಟುಕೊಂಡಂಥ ಆಭರಣಗಳಿಂದ ಅಥವಾ ವಿಶೇಷವಾದ ವಸನಗಳಿಂದ, ಉಡುಗೆಗಳಿಂದ ನಾವು ಅವಳಿಗೆ ಮೆರುಗನ್ನು ಹೇಳಲಿಕ್ಕಾಗ್ತದೆ. ಕಾಳರಾತ್ರಿ ಅಂದಾಗ ಅದು ಕಪ್ಪು ಎನ್ನುವುದು ಸ್ವತಃ ಸಿದ್ಧ. ಅದೇ ಮಾತುಗಳು, ತಂತ್ರಗಳು ಹೇಳುವಾಗ ಕಾಲಾಬ್ಜ ಸಮಾನಾಕೃತಿ ವಿಗ್ರಹ ಅಂತ ಹೇಳುತ್ತದೆ. ಕಾಲಾಬ್ಜ ಅಂದರೆ ಕಪ್ಪು ನೈದಿಲೆ ಅಂತ. ಕಪ್ಪು ನೈದಿಲೆಗೆ ಸರಿಯಾಗಿರತಕ್ಕಂತಹ ಅವಳ ದೇಹ, ವೇಷ ಇತ್ತು ಎನ್ನುವುದಾಗಿ ಗುರುತಿಸಿದ್ರು. ಇಂತಹ ಕಾಳರಾತ್ರಿಯು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಮುಂದಿನವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಈ ಏಳನೇ ದಿನ ಆಚರಿಸುವಂತಹ ಕಾಳರಾತ್ರಿಯ ಹಿಂದೆ ಯಾವುದಾದ್ರು ಕಥೆ ಇದೆಯಾ? ಕಾಳರಾತ್ರಿಯ ಬಗ್ಗೆ ಮಾರ್ಕಂಡೇಯ ಪುರಾಣ ಆ ಶಬ್ದವನ್ನು ಎತ್ತಿಕೊಳ್ಳುತ್ತೆ. ಆದರೆ ಅದು ಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ. ಪ್ರಕೃತಿತ್ವಂಚ ಸರ್ವಸ್ಯ ಗುಣತ್ರಯ ವಿಭಾವಿನಿ ಕಾಳರಾತ್ರಿ ಮಹಾರಾತ್ರಿ ಮೋಹರಾತ್ರಿಶ್ಚ ದಾರುಣ ಅನ್ನುವುದಾಗಿ, ನೀನು ಪ್ರಕೃತಿ, ಮೂರು ಗುಣಗಳಿಗೆ ಸಂಬಂಧಪಟ್ಟವಳು, ಸತ್ವರಜಸ್ಸು ತಮಸ್ಸಿಗೆ, ಅದರಲ್ಲಿ ತಮೋಭಿಮಾನಿನಿಯಾಗಿ ನೀನು ನಿಂತಾಗ ದುಷ್ಟರ ಸಂಹಾರಕ್ಕೋಸ್ಕರ ನೀನು ಕಪ್ಪು ರೂಪ ತೊಟ್ಟು ಕಾಳರಾತ್ರಿ ಆಗ್ತೀಯ. ಬಹಳ ಭಯಂಕರವಾದಂಥ ರೂಪದಿಂದ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ನೀನು ತೆರಳುತ್ತೀ ಅಂತ ಹೇಳುತ್ತಾರೆ. ಅದೇ ನಿನ್ನ ಭೂರೂಪವಾಗಲಿ ಅಥವಾ ಶ್ರೀರೂಪವಾಗಲಿ, ಇವೆಲ್ಲ ರಾಜಸ ಮತ್ತು ಸಾತ್ವಿಕವಾದ ರೂಪಗಳು. ಇದು ವಿಶೇಷವಾಗಿ ನಮಗೆ ನವರಾತ್ರಿಗಳಲ್ಲಿ ಉಪಾಸನೆಗೆ ಬರುವುದಾಗಿದ್ದರೆ ಮೊದಲ ದಿನ ಕಾಳರಾತ್ರಿ ಉಪಾಸನೆಯ ಲೆಕ್ಕ. ಒಂದು ದೃಷ್ಟಿಯಿಂದ ಕಾಳಿಯ ಉಪಾಸನೆ, ಕಪ್ಪನ್ನು ಮೊದಲು
ಅಳಿಸುವುದು, ಗುಡಿಸುವುದು, ತೆಗೆಯುವುದು. ಆ ಬಳಿಕ ಮೂರು ದಿನ ಒಳ್ಳೆಯದನ್ನು ತುಂಬಿಸುವುದು, ಮಹಾಲಕ್ಷ್ಮಿಯ ಲಕ್ಷಣಯುತವಾದ ಉಪಾಸನೆ. ಮತ್ತೆ ಐದು ದಿನ ಜ್ಞಾನದ ಚಿಂತನೆ, ಮಹಾಸರಸ್ವತಿಯ ಶಾರದಾದೇವಿಯ ಉಪಾಸನೆ. ಹೀಗಾಗಬೇಕು ಒಂಬತ್ತು ದಿನ ಮೂರು ಮುಖಗಳಲ್ಲಿ. ಆದರೆ ಇವತ್ತು ನಾವು ಗುಡಿಸುವುದನ್ನೇ ಒಂಬತ್ತು ದಿನ ಮಾಡುತ್ತೆ. ಅಂದರೆ ಅಷ್ಟು ಕೆಟ್ಟದು ತುಂಬಿದೆ, ಅಷ್ಟು ತೊಂದರೆಗಳಾಗಿವೆ, ಅಷ್ಟು ಕರಾಳವಾದಂತಹ ಛಾಯೆ ಸಮಸ್ಯೆಗಳು ನಮ್ಮನ್ನು ಮುತ್ತಿವೆ. ಒಂಬತ್ತು ದಿನವೂ ನಮ್ಮದು ಕೆಟ್ಟದ್ದನ್ನು ದೂರ ಓಡಿಸುವುದರಲ್ಲೇ ಆಗುತ್ತೆ. ಮುಂದೆ ಜ್ಞಾನದ ಕೆಲಸ ಆಗಲಿ ಅಥವಾ ಸಂಪತ್ತಿನ ಸಂಪಾದನೆ ಆಗಲಿ, ಅದು ಬಹಳಷ್ಟು ಕುಂಠಿತವಾಗಿದೆ. ಹಾಗೇನೆ ಗುರುಜಿ, ಏಳನೇ ದಿನ ಈ ಒಂಬತ್ತು ದಿನಗಳಲ್ಲಿ, ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಏಳನೇ ದಿನ ಯಾವ ರೀತಿಯಾದಂತಹ ಪೂಜೆಗಳನ್ನ ವಿಶೇಷವಾಗಿ ಕೈಗೊಳ್ತಾರೆ? ಇದು ಸಾಮಾನ್ಯ ಪ್ರಶ್ನೆ ಒಂದು ದೃಷ್ಟಿಯಿಂದ. ಯಾಕೆಂದರೆ ನವರಾತ್ರಿಯಲ್ಲಿ ಏಳನೇ ದಿನ ಅಂತ ನೀವು ದುರ್ಗೆಯನ್ನು ಒಂಬತ್ತು ಈ ರೂಪವನ್ನು ತಂದರೆ ಕೇವಲ ಪಾರ್ವತಿ ಮಾತ್ರ ಪೂಜೆ ಆಯಿತು. ಆದರೆ ನವರಾತ್ರಿಯನ್ನು ಶಾಸ್ತ್ರ ಪ್ರಕಾರ ಮಾಡಿದಾಗ, ನಾನಾಗ ಹೇಳಿದಾಗೆ ಶ್ರೀಭೂ ದುರ್ಗೆ ಅಂತ ಮೂರು ಹಚ್ಚಿಕೊಂಡರೆ ಲಕ್ಷ್ಮೀ ಉಪಾಸನೆ. ಅಂದರೆ ಇದಕ್ಕೊಂದು ಹಿನ್ನೆಲೆ ಇದೆ. ನಮ್ಮ ಇವತ್ತಿನ ಒಂದು ದಿನದ ಕೈಂಕರ್ಯ ಎನ್ನುವುದು ಒಂದು ವರ್ಷದ ಮಟ್ಟಿನಲ್ಲಿ ದೇವತೆಗಳ ಆರಾಧನೆ ವ್ಯವಸ್ಥೆ, ಅವರಿಗೊಂದು ದಿನ ಅದು. ಹಾಗಾಗಿ ನವರಾತ್ರಿ ಅಂದರೆ ಯಾವಾಗ, ವಾಸ್ತವವಾಗಿ ಆಷಾಢದ ಶುದ್ಧ ದಿನ ಏಕಾದಶಿಯಂದು ದೇವರು ಮಲಗುವುದು ಅಂತ ಶಯನ. ಹಾಗಾಗಿ ಆ ಟೀ ಅಂತ ಹೇಳಿಕೊಂಡು ಇಲ್ಲಿ ಯಾವ ಒಳ್ಳೆ ಕೆಲಸ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ, ದೇವರು ಮಲಗಿದ್ದಾರೆ ಅಂತ, ಧರ್ಮ ಕರ್ಮಗಳು ಇಲ್ಲ. ಮತ್ತೆ ಏಳುವುದು ಕಾರ್ತಿಕದಲ್ಲಿ ಉತ್ಥಾನ ದ್ವಾದಶಿಯಲ್ಲಿ ದೇವರು ಏಳುವುದು. ಹಾಗಾಗಿ ಏಳುವುದು ಅಂದಾಗ ಎದ್ದ ಬಳಿಕ ಎಲ್ಲ ಕಡೆಯಲ್ಲಿ ಉತ್ಸವಗಳು ಪೂಜೆಗಳು ಎಲ್ಲ. ಆದರೆ ಏಳುವುದು ಸೂರ್ಯೋದಯ ಆದಾಗಲ್ಲ, ಇನ್ನು ಮುಂಚೆ ಒಂದು ಗಂಟೆ. ಹಾಗಾಗಿ ಕಾರ್ತಿಕದಲ್ಲಿ ದೀಪೋತ್ಸವಗಳು ಸಂಭ್ರಮಿಸ್ತವೆ. ಅದಕ್ಕೂ ಮೊದಲು ಮಹಾಲಕ್ಷ್ಮಿ ಹೇಳಲಿಕ್ಕೆ, ಅದು ನವರಾತ್ರಿಯ ಸಮಯ. ನವರಾತ್ರಿ ಅಂದರೆ ಇನ್ನು ದೀಪೋತ್ಸವ ಬರೋ ಮುಂಚೆ, ದೇವರು ಹೇಳುವ ಮುಂಚೆ ಮನೆಯೊಡತಿ ಲಕ್ಷ್ಮಿ ಎದ್ದು ಎಲ್ಲೆಡೆ ಸಂಭ್ರಮಿಸ್ತಾಳೆ. ಇದನ್ನು ಪುರಾಣಗಳು ಬಹಳ ಸ್ಪಷ್ಟ ಹೇಳುತ್ತವೆ. ಅಶ್ವಿನೇ ಮಾಸಿಚ ಶುಕ್ಲಪಕ್ಷೇ ರಮೋತ್ಸವೇ ಅಂತ. ಅಶ್ವಿನ ಮಾಸ ಒಂಬತ್ತು ದಿನ ರಮೆಯ ಮಹಾಲಕ್ಷ್ಮಿ ಉತ್ಸವ ಅಂತ. ಹಾಗೆ ಇವತ್ತು ನಾವು ಮಹಾಲಕ್ಷ್ಮಿ ಉತ್ಸವವನ್ನು ತಪ್ಪಾಗಿ, ಮಹಾಲಕ್ಷ್ಮಿ ಎಲ್ಲಿ ಎಲ್ಲಿ ನಿಂತಿದ್ದಾಳೆ ಅವರೆಲ್ಲರೂ ಉತ್ಸವ ಮಾಡ್ತಾ ಇದ್ದೇವೆ ನಾವು. ಹಾಗೇನೆ ಗುರುಜಿ, ಕಾಳರಾತ್ರಿಯ ವಿಶೇಷತೆ ಅಂತ ಹೇಳಿದ್ರೆ, ಕಾಳರಾತ್ರಿ ಎಂದು ದುರ್ಗಾದೇವಿಯ ಆರಾಧನೆಯನ್ನ ನಾವು ಯಾಕೆ ಮಾಡಬೇಕು, ಅದರಿಂದ ಭಕ್ತರಿಗೆ ದೊರಕುವ ಲಾಭ ಏನು ಅಂತ? ಒಂದು ಕಾಳರಾತ್ರಿಯನ್ನು ನಾವಿವತ್ತು ಲಕ್ಷ್ಮಿಯ ಒಂದು ವಿಭೂತಿಯಾಗಿ, ಅಂದ್ರೆ ಸೃಷ್ಟಿಯ ಆರಂಭದಲ್ಲಿ ದೇವರ ಒಂದು ಕಥೆ, ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಮತ್ತು ರುದ್ರನನ್ನು ತಂದ, ಅವರಿಬ್ಬರಿಗೆ ಒಂದು ಒಳ್ಳೆಯ ಕೆಲಸ ಕೊಟ್ಟ ದೇವರು. ಒಬ್ಬನಿಗೆ ಸೃಷ್ಟಿ ಮಾಡುವ ಕೆಲಸ, ಮತ್ತೊಬ್ಬನಿಗೆ ಸಂಹಾರ ಮಾಡುವ ಕೆಲಸ, ಒಳ್ಳೆಯದ್ದನ್ನು ತರುವ ಕೆಲಸ, ಹಾಳಾದ ನಂತರ ಅದನ್ನು ಸರಿ ಮುಗಿಸುವ ಕೆಲಸ, ಒಂದು ಕಡೆಯಲ್ಲಿ ಅದನ್ನು ವ್ಯವಸ್ಥೆಗೊಳಿಸುವ ಕೆಲಸ. ಹೀಗೆ ಇಬ್ಬರನ್ನು, ಕ ಅಂದರೆ ಚತುರ್ಮುಖ, ಈಶ ಅಂದರೆ ರುದ್ರ, ಇವರಿಬ್ಬರನ್ನು ವೃತ್ತಿಯಲ್ಲಿ ತೊಡಗಿಸಿದವನಾದ್ರೆ ದೇವರಿಗೆ ಕೇಶವ ಅಂತ ಹೆಸರು. ಅದರಂತೆ ಅವರಿಬ್ಬರೊಳಗೆ ನಾರಾಯಣ ನಿಂತ ಕೆಲಸ ಮಾಡಿಸ್ಲಿಕ್ಕೆ. ಹೊರಗಿಂದ ಮಾಡಿಸುವುದಷ್ಟೇ ಅಲ್ಲದೆ ಒಳಗೂ ನಿಂತು ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತ ಅಂತ ಇಬ್ಬರಲ್ಲಿ ನೆಲೆ ನಿಂತಂತೆ ನಾರಾಯಣನ ಮಡದಿ ನಾರಾಯಣಿ ಅವಳು ಗೌರಿಯಲ್ಲಿಯೂ ನೆಲೆ ನಿಂತಿದ್ದಾಳೆ, ಅಂದ್ರೆ ಕಾಳಿಯಲ್ಲಿ. ನಿಜವಾಗಿ ಪಾರ್ವತಿ ಕಪ್ಪು ಮೊದಲು, ಮತ್ತೆ ಅವಳಿಗೆ ರುದ್ರದೇವರು ತಮಾಷೆ ಮಾಡಿದ್ರು, ಶಿವ ಏನ್ ನೀನು ಬಾರಿ ಕಪ್ಪಿದ್ದಿ ಅಂತ. ಅದಕ್ಕೆ ಅವಳು ಸಿಟ್ಟಾಗಿ ತಪಸ್ಸು ಮಾಡಿ, ಬ್ರಹ್ಮದೇವರ ತಪಸ್ಸು ಮಾಡಿ, ಮಾಮನ ತಪಸ್ಸು ಮಾಡಿ, ಮಾಮನ ಹತ್ರ ಹೋಗಿ ದೂರು ಕೊಡ್ತಾಳೆ, ನನಗೆ ಶಿವ ತಮಾಷೆ ಮಾಡ್ತಾನೆ ಅಂತ. ಹಾಗೆ ತಪಸ್ಸು ಮಾಡಿ ಅವಳು ಬಿಳಿಯಾದ್ಲು. ಬಿಳಿಯಾದ್ದಕ್ಕೆ ಅವಳನ್ನು ಮಹಾಗೌರಿ ಅಂತ ಕರೆಯುದು ವಾಸ್ತವವಾಗಿ. ಹಾಗಾಗಿ ಆ ಗೌರಿಯಲ್ಲಿ ಕಾಳಿಯಲ್ಲಿ ಲಕ್ಷ್ಮಿಯ ಪ್ರವೇಶ ಆಗಿದೆ, ಇತ್ತ ಸರಸ್ವತಿಯಲ್ಲಿ ಲಕ್ಷ್ಮಿಯ ಪ್ರವೇಶ ಆಗಿದೆ. ಹೀಗೆ ಮೂರು ಜನರಲ್ಲಿ ವಿಶೇಷವಾದ ಸನ್ನಿಧಾನ ಲಕ್ಷ್ಮಿ ಇದ್ದು, ಹಾಗಾಗಿ ನಾವು ಈ ನವರಾತ್ರಿಗಳಲ್ಲಿ ಮೂರು ರೀತಿಯ ದೇವಿಯರ ಉಪಾಸನೆ ಮಾಡ್ತೇವೆ. ಕಾಳಿಯಲ್ಲಿ ಅಂದರೆ ಪಾರ್ವತಿಯಲ್ಲಿ ಲಕ್ಷ್ಮಿಯ ಚಿಂತನೆ ಮಾಡಿ ಮಹಾಕಾಳಿ ಅಂತ, ಸರಸ್ವತಿಯಲ್ಲಿ ಜ್ಞಾನದ ಉಪಾಸನೆಯಲ್ಲಿ ಮಹಾ ಸರಸ್ವತಿಯಿಂದ ಲಕ್ಷ್ಮಿ ಉಪಾಸನೆ, ನಡುವೆ ಮಹಾಲಕ್ಷ್ಮಿಯನ್ನೇ ಪೂರ್ಣವಾದ ಉಪಾಸನೆ ಅಂತ. ಹಾಗೆಯೇ ಗುರುಜಿ, ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಿಯ ಆರಾಧನೆ ಪ್ರಮುಖವಾದದ್ದು. ನಾವು ಹೆಚ್ಚಿನದಾಗಿ ಲಕ್ಷ್ಮಿಯ ಆರಾಧನೆ ಮಾಡಬೇಕಾಗಿದ್ರೂ ಪಾರ್ವತಿಯ ಆರಾಧನೆಯನ್ನ ಜಾಸ್ತಿ ಮಾಡ್ತೇವೆ, ಇದಕ್ಕೆ ಕಾರಣ ಏನಿರಬಹುದು? ಇವತ್ತು ನಮ್ಮ ಭಾರತ ಪುಣ್ಯಭೂಮಿ ಧರ್ಮಭೂಮಿಯಾಗಿದ್ದು ಅನೇಕ ಆರಾಧನೆಯ ಮುಖಗಳಿಗೆಲ್ಲ ಆಚರಣೆಗಳಿಗೆಲ್ಲ ದೊಡ್ಡ ತವರು ಅನಿಸಿದೆ. ಹಾಗಾಗಿ ಅನೇಕ ದೇಶಗಳ, ಅನೇಕ ಭಾಷೆಗಳ, ಅನೇಕ ಕೃತಿಗಳ, ಅನೇಕ ವಸ್ತುಗಳ ಪ್ರಭಾವದಿಂದಾಗಿ ಜನರಿಗೆ ತಮ್ಮದೇ ಆಗಿರತಕ್ಕಂತಹ ಒಂದು ಚೌಕಟ್ಟು ಇವತ್ತು ತಪ್ಪಿದೆ.
ಇಡೀ ವರ್ಷವೇ ಒಂದು ಸಂಭ್ರಮಿಸುವ ಹಬ್ಬವಾಗಿ ನಾವು ಆಟಿಯಿಂದ ನಮ್ಮ ಇವತ್ತಿನ ಕರಾವಳಿ ದೇಶದಲ್ಲಿ ಆಟಿ ಹೊತ್ತಿನಿಂದ ದೇವರ ಶಯನೋತ್ಸವವನ್ನು ಆಚರಣೆ ಮಾಡ್ತಾ ಚಾತುರ್ಮಾಸ್ಯವನ್ನು ನಡೆಸ್ತಾ ಇನ್ನೇನು ಮುಂದೆ ದೇವರು ಹೇಳುತ್ತಾರೆ ಅಂದಾಗ ಅದಕ್ಕೂ ಮೊದಲು ಮಹಾಲಕ್ಷ್ಮಿ ಮನೆಯೊಳಗೆ ನಿಂತು ಎಲ್ಲ ಕಡೆ ಸಂಚರಣ ಗೈದು ಬಹಳ ಅದ್ಭುತವಾಗಿ ವೈಭವವನ್ನು ತೋರಿಸುವ ಮಹಾಲಕ್ಷ್ಮಿಯ ಪೂಜೆ ರಮೋತ್ಸವದ ಕಾಲ. ಹಾಗಾಗಿ ನಮ್ಮೆಲ್ಲ ಸುತ್ತಮುತ್ತಲೂ ಲಕ್ಷ್ಮಿಯ ದೇವಸ್ಥಾನಗಳಲ್ಲಿ ವಿಶೇಷವಾದ ಆರಾಧನೆ ನಡೀತದೆ. ಆದರೆ ಅನೇಕ ಶಾಕ್ತವಾದ ತಂತ್ರಗಳ ಪ್ರಭಾವದಿಂದ ಮುಖ್ಯವಾಗಿ ಉತ್ತರ ಭಾರತದ ಒಂದು ಹೆಚ್ಚಿನ ವಿಶೇಷತೆಯಿಂದ ಅಲ್ಲಿ ನಡೆಸುವ ಕೈಂಕರ್ಯಗಳಿಂದಾಗಿ ಇವತ್ತು ನಾವು ಮಹಾಲಕ್ಷ್ಮಿಯ, ಮಹಾಕಾಳಿಯ, ಮಹಾಸರಸ್ವತಿಯ ಅನ್ನುವ ಮೂರುಮುಖದಾಗಲಿ ಅಥವಾ ಕೇವಲ ಮಹಾಲಕ್ಷ್ಮಿ ಪೂಜೆಯಾಗಲಿ ನಡೆಸುವುದನ್ನು ಕಡಿಮೆ ಮಾಡಿದ್ದೇವೆ. ಆದರೂ ಆಗುತ್ತೆ. ಅದರೊಟ್ಟಿಗೆ ನವದುರ್ಗೆಯರನ್ನು, ಪಾರ್ವತಿಯನ್ನೇ ಪ್ರಧಾನವಾಗಿಟ್ಟುಕೊಂಡು ಅದರ ವಿಶೇಷವಾದಂತಹ ವಿಗ್ರಹಗಳು, ಚಿಂತನೆಗಳು, ಚಿತ್ತಾರಗಳು ಇವನ್ನೆಲ್ಲ ನಡೆಸಿಕೊಡ್ತಾ ಇದ್ದೇವೆ. ಆದರೆ ಒಂದು ಮುಖ ಲಕ್ಷ್ಮಿಯಲ್ಲಿರತಕ್ಕಂಥ ಮೂರು ಮುಖಗಳು, ಮೂರು ಆಸ್ಪೆಕ್ಟ್ಗಳಲ್ಲಿ ಮಹಾಕಾಳಿ ಎನ್ನುವುದು ಪಾರ್ವತಿಯಲ್ಲಿರತಕ್ಕ ಲಕ್ಷ್ಮಿಯ ಏನೊಂದು ಶಕ್ತಿ ಇದೆ ಅದು ಸಂಹರಣಶೀಲವಾದದ್ದು, ನಾಶಗೊಳಿಸುವಂಥದ್ದು. ಎಲ್ಲ ನಮ್ಮ ಸುತ್ತಮುತ್ತಲೂ ಮೆತ್ತಿರತಕ್ಕಂಥ ರೋಗ ರುಜಿನಗಳಿರಲಿ, ಮಳೆಗಾಲದ ನಂತರದಲ್ಲಿ ಬರತಕ್ಕಂತಹ ಕೆಟ್ಟ ಶಕ್ತಿಗಳಿರಲಿ, ಇವನ್ನೆಲ್ಲ ದೂರಗೊಳಿಸಲಿಕ್ಕೋಸ್ಕರ ಪ್ರಧಾನವಾಗಿ ಈ ಸಂಹಾರ ಶಕ್ತಿಯನ್ನು, ಮಹಾಕಾಳಿಯನ್ನು ಪೂಜೆ ಮಾಡುತ್ತಾರೆ. ಕಪ್ಪನ್ನು ಆರಾಧನೆ ಮಾಡ್ತಾರೆ, ರಾತ್ರಿ ರೂಪದಲ್ಲಿ ಪೂಜೆ ಮಾಡುತ್ತಾರೆ. ಅದರ ನಂತರದಲ್ಲಿ ಶ್ವೇತವನ್ನು, ಬಿಳುಪನ್ನು ಪಡೀಲಿಕ್ಕೋಸ್ಕರ ಲಕ್ಷ್ಮಿಯನ್ನು ಉಪಾಸನೆ ಮಾಡಬೇಕು, ಮಾಡ್ತಾ ಇದ್ರು. ಅದಕ್ಕೂ ಕೊನೆಗೆ ಜ್ಞಾನದ ಸಂಪಾದನೆಗಾಗಿ ಮಹಾಸರಸ್ವತಿಯನ್ನು. ಇವತ್ತು ಶಾರದ ಪೂಜೆ ನಡೀತದೆ, ಆದರೆ ಹೆಚ್ಚಿನ ವೈಭವ ನವದುರ್ಗೆಯರಲ್ಲಿ ಬರಲಿಕ್ಕೆ ಹೋಗಿ ಕಾಳರಾತ್ರಿಯ ಮತ್ತು ಕಾಳಿ ರೂಪಗಳ, ವಿಶೇಷವಾಗಿ ಅದೇ ಪಾರ್ವತಿಯ ಉಪಾಸನೆಗಳು ಬಂದಿವೆ. ಪಾರ್ವತಿ ಉಪಾಸನೆಯಲ್ಲಿ 9 ದಿನದಲ್ಲಿ ಪ್ರತ್ಯೇಕತೆ ಇದೆ. ಒಂದು ದೃಷ್ಟಿಯಿಂದ ಉಪಾಸನೆ ಯಾಕೆ ಹೆಚ್ಚಾಯಿತು ಕೇಳಿದರೆ, ಮೊದಲಿಗೆ ಹೇಳುವಾಗ ಶೈಲಪುತ್ರಿ ಅಂದರು. ಈ ಶಬ್ದ ಏನು ಮಾಡುತ್ತೆ ಅಂದರೆ, ಹಿಮಾಲಯದಲ್ಲಿ ಕೂತ ಹಿಮಾಲಯದನಿಗೆ ವಿಶೇಷವಾದಂತಹ ಮಗಳಾಗಿ ಇನ್ನೊಮ್ಮೆ ಹುಟ್ಟಿ ಬಂದ ಸತಿಯ ಚಿಂತನೆಯನ್ನು ಕೊಡ್ತದೆ. ಅಂದರೆ ಒಳ್ಳೆಯ ರೀತಿಯಿಂದ ಜನ್ಮೋತ್ಸವವನ್ನು ಹೇಳುವಾಗ ಇದು ಆರಂಭ. ಪಾರ್ವತಿಯ ಆರಂಭದ ಶಬ್ದ ಶೈಲಪುತ್ರಿ ಅಂತ. ಹಾಗೆ ಇದು ಪಾರ್ವತಿಯ ಅವತಾರ ಅಲ್ಲ, ಪಾರ್ವತಿಯ ಒಂದು ರೂಪ, ಬಾಲ್ಯ ರೂಪವನ್ನು ಚಿಂತನೆ ಮಾಡಿದರೆ ಶೈಲಪುತ್ರಿ ಅಂತ ಹೇಳಬಹುದು. ಎರಡನೇ ಹಂತದಲ್ಲಿ ಆಕೆ ಮೊದಲು ದಕ್ಷನಿಂದಾಗಿ, ತನ್ನ ತಂದೆಯಿಂದಾಗಿ ಅವಮಾನಿತಳಾದ್ರಿಂದ ಸತೀದೇಹವನ್ನು ಕಳಕೊಂಡು ಮತ್ತೆ ಹಿಮಾಲಯನಲ್ಲಿ ಹುಟ್ಟಿದವಳು. ಹೀಗಾಗಿ ಮತ್ತೆ ಶಿವನನ್ನು ಪಡೆಯಬೇಕು ಅಂತಾಗಿ ತಪಸ್ಸು ಮಾಡ್ತಾಳೆ. ತಪಸ್ಸು ಮಾಡುವ ಮೂಲಕ ಆಕೆ ಬ್ರಹ್ಮಚಾರಿಣಿ ಅಂತ ಅನಿಸಿಕೊಂಡು, ಬ್ರಹ್ಮಚಾರಿಣಿಗೆ ಬೇಕಾಗಿರತಕ್ಕಂಥ ಕೈಯಲ್ಲಿ ಅಕ್ಷಮಾಲೆ, ಕಮಂಡಲು ಇವೆಲ್ಲ ಏಕಾಂತವಾಸ, ಇದು ಅವಳ ಲಕ್ಷಣವಾಗಿತ್ತು. ಹಾಗಾಗಿ ನಾವು ಬಾಲ್ಯದಲ್ಲಿ ಒಳ್ಳೆಯ ರೀತಿಯಿಂದ ಜನ್ಮೋತ್ಸವವನ್ನು ನಡೆಸಿಕೊಳ್ಳಿಕ್ಕೋಸ್ಕರ, ಸಂಭ್ರಮಿಸಿಕ್ಕೋಸ್ಕರ ಶೈಲಪುತ್ರಿಯ ರೂಪವನ್ನು ಉಪಾಸನೆ ಮಾಡಿದರೆ ಒಳ್ಳೆಯ ರೀತಿಯಿಂದ ಅಧ್ಯಯನಕ್ಕೆ, ಚಿಂತನೆಗೆ, ತಪಸ್ಸಿಗೆ, ಏಕಾಗ್ರತೆಗೆ, ಮಾನಸಿಕವಾದ ಸ್ಥೈರ್ಯಕ್ಕೆ, ಇವಕ್ಕೆಲ್ಲ ಸದ್ಗುಣಗಳಿಗೆ ಆವಾಸಳಾಗಿ ಬ್ರಹ್ಮಚಾರಿಯನ್ನು ಪೂಜೆ ಮಾಡ್ತೇವೆ, ಉಪಾಸನೆ ನಡೆಸ್ತೇವೆ. ಆ ನಂತರದಲ್ಲಿ ಆಕೆ ತೃತೀಯಂ ಚಂಡಘಂಟೇತಿ ಅಂತ ಶಬ್ದ ಇರೋದು. ಚಂಡಘಂಟ ಅಂದರೆ ಚಡಿ ಕೋಪೆ ಅಂತ. ಎಲ್ಲ ಕೋಪಗಳನ್ನು ಬದಿಗಿಟ್ಟು, ಅಂದರೆ ಕಾಮನೆಗಳನ್ನು ಜಯಿಸುವುದು ಬ್ರಹ್ಮಚರ್ಯ, ಆದರೆ ಸಿಟ್ಟನ್ನು ಬದಿಗಿಡುವುದು ಒಂದು ವಿಚಿತ್ರವಾದಂತಹ ವ್ಯವಸ್ಥೆ. ನಾವು ಕಾಮನೆಯನ್ನು ಗೆಲ್ಲಬಹುದು, ಆದರೆ ನಮಗಾಗದವರ ಮೇಲೆ ಸಿಟ್ಟು ಮಾಡಿಕೊಳ್ಳದೆ ಇರುವುದೇ ಇಲ್ಲ. ಸಣ್ಣ ವಿಷಯಕ್ಕೂ ಸಿಟ್ಟು ಬರುತ್ತೆ. ಆ ಸಿಟ್ಟನ್ನು ಖಂಡನೆ ಮಾಡಿಕೊಂಡವಳು ಎನ್ನುವ ನೆಲೆಯಲ್ಲಿ ಚಂಡ ಖಂಡ ಅಂತ, ಕೋಪವನ್ನು ತುಂಡು ತುಂಡು ಮಾಡಿಕೊಂಡವಳು. ಯಾರ ಬಗ್ಗೆಯೂ ಅಸಹನೆ ಇಲ್ಲ, ಯಾರ ಮೇಲೆಯೂ ದ್ವೇಷ ಇಲ್ಲ, ಇಡೀ ಜಗತ್ತಿನ ಮೇಲೆ ತನ್ನ ಪ್ರೀತಿಯ ಧಾರೆಯನ್ನು ಹರಿಸಿದಾಗೆ. ಇದು ಸಾಮಾನ್ಯವಾಗಿ ಬೆಳೆದಾಗ, ಯೌವನಕ್ಕೆ ಬಂದಾಗ, ಎಲ್ಲವೂ ಬೇಕೆನಿಸಿದಾಗ, ಸಿಗದೇ ಇದ್ದಾಗ ನಮ್ಮ ಒಳಗೆ ಆಕ್ರೋಶಗಳು ಒಂದೋ ಪ್ರಕೃತಿಯ ಮೇಲೆ ಅಥವಾ ಸುತ್ತಮುತ್ತಲಿನವರ ಮೇಲೆ, ಒಟ್ಟು ವಸ್ತುಗಳ ಮೇಲೆ ಕೋಪ ಹೇಳುತ್ತದೆ. ಅದು ಎಲ್ಲ ಕೋಪಗಳನ್ನು ಬದಿಗಿಟ್ಟು ಶಾಂತಗೊಳಿಸಿ ನಮ್ಮನ್ನು ಹದಗೊಳಿಸಬೇಕು, ಮುದಗೊಳಿಸಬೇಕು ಎನ್ನುವ ನೆಲೆಯಲ್ಲಿ ಚಂಡಘಂಟಾಳು ಉಪಾಸನೆ. ಹೀಗೆ ನಾಲ್ಕನೆಯ ಹಂತದಲ್ಲಿ ಬಂದಾಗ ಮತ್ತೆ ಕೂಷ್ಮಾಂಡ ಅಂತ ಅವಳನ್ನು ಕರಿತೇವೆ ನಾವು. ಕೂಷ್ಮಾಂಡ ಅಂದರೆ ಒಂದು ದೃಷ್ಟಿಯಿಂದ ನೆಲದಲ್ಲಿ ಕೂತವಳು, ಮೇಲಕ್ಕೂ ಸುತ್ತಕ್ಕೂ ಬಿಸಿಯನ್ನು ಕೊಟ್ಟವಳು ಅಂತ. ಹಾಗಾಗಿ ಹಿಮಾಲಯನಿಗೂ ಬಿಸಿ ಆಯಿತು. ಬೆಳೆದು ಬಂದ ಹುಡುಗಿ ಮದುವೆ ಆಗ್ತಾ ಇಲ್ಲ, ತಪಸ್ಸು ಮಾಡುತ್ತಾ ಇದ್ದಾಳೆ, ಕಠೋರವಾದ ತಪಸ್ಸು ಅದು. ಆಕೆಯ ಬಗ್ಗೆ ಮಾತಾಡುವಾಗ ಕತೆ ಹೇಳುತ್ತಾರೆ, ಅವಳ ಅಕ್ಕಂದಿರಿ ಎಲ್ಲ ಒಂದು ಎಲೆಯನ್ನಾದರೂ, ಒಂದು ಎರಡು ಎಲೆಯನ್ನಾದರೂ ತಿಂದು ಬದುಕ್ತಾ ಇದ್ರಂತೆ.
ಈಕೆ ಎಲೆಯನ್ನೂ ತಿನ್ನದೆ ಹಠ ಹಿಡಿದು ತಪಸ್ಸು ಮಾಡಿದ್ದಾಳೆ ಅಂತ. ಅದಕ್ಕೆ ಅಮ್ಮ ಹೇಳಿದ್ಲಂತೆ, ಊ ಮಾ ಅಂತ, ಮಾ ಅಂದ್ರೆ ಬೇಡ ಅಂತ, ಊ ಅಂದ್ರೆ ಓಯ್ ಅಂತ, ಓಯ್ ಬೇಡ, ಹಾಗೆ ಮಾಡಬೇಡ, ಏನಾದ್ರೂ ನೀನು ತಿಂದು ಅಲ್ಲಿನ ಕುಡಿದು ನೀರು ಕುಡಿದಾದ್ರೂ ತಪಸ್ಸು ಗೈಯು ಅಂತ. ಅಂತ ನಿಷ್ಠುರವಾದ ತಪಸ್ಸು ಮಾಡಿದ್ದಕ್ಕೆ ಆಕೆ ಕುಷ್ಮಾಂಡೇ ಆದ್ಲು, ಏನೂ ಕೈಯಲ್ಲಿ ಇಟ್ಕೊಳ್ಳದೆ ಆಹಾರವನ್ನು ಉಪಯೋಗಿಸದೆ ಅಂತಹ ತಪಸ್ಸು ಮಾಡಿದ್ದರಿಂದ ಅವಳ ರೂಪ ಅದು. ಹಾಗೆ ನಮಗೊಂದು ರೀತಿಯಿಂದ ಆಹಾರದ ಮೇಲಿನ ಜಯ, ತಿನ್ನುವುದೇ ಆಗಿದ್ರೆ ಭೋಗಕ್ಕೋಸ್ಕರ ಈ ದೇಹವನ್ನು ನಾವು ಸವೆಸುವುದಾಗಿದ್ರೆ ಎಲ್ಲೆಂದರಲ್ಲಿ ಹಾಳಾಗ್ತಿದ್ದೆವು. ಹಾಗಾಗಿ ಆಕೆ ಉಪಾಸನೆಯನ್ನು ಮಾಡಿಕೊಳ್ಳುವ ಮೂಲಕ, ಆಕೆ ನೋಡಿಕೊಳ್ಳುವ ಮೂಲಕ ಇದು ಒಂದು ಆಗ್ತದೆ, ನಮ್ಮನ್ನು ನಾವೇ ನೋಡಿಕೊಳ್ಳಲಿಕ್ಕೆ ಬರುತ್ತೆ ಅಂತ. ಹೀಗೆ ನಾಲ್ಕು ರೂಪದ ಬಗ್ಗೆ ಹೇಳಿದ್ದೆ. ಹಾಗೇನೆ ಗುರುಜಿ, ನವರಾತ್ರಿಯ ಸಂದರ್ಭದಲ್ಲಿ ದೇವಿಯರ ಆರಾಧನೆ, ಮಹಾಕಾಳೆ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಸಿದ್ಧಿದಾತ್ರಿ, ಸ್ಕಂದಮಾತೆ, ಹೀಗೇನೆ ದೇವಿಯರ ಆರಾಧನೆ ಅಥವಾ ಉಪಾಸನೆಯಿಂದ ಮನುಷ್ಯರಿಗೆ ದೊರಕುವ ಲಾಭಗಳ ಬಗ್ಗೆ ಹೇಳಬಹುದಾ? ಸರಿ, ಕೃಷ್ಣ ಒಂದು ಮಾತು ಹೇಳುತ್ತಾನೆ, ಏ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ ಅಂತ. ನನ್ನನ್ನು ಯಾರು ಯಾವ ರೀತಿಯಿಂದ ಕರೀತಾರೆ ಕೇಳುತ್ತಾರೆ ಅವರು ಅದೇ ರೀತಿಯಾದ ಅನುಗ್ರಹ ನಾನು ಮಾಡ್ತೇನೆ ಅಂತ. ಇದಕ್ಕೊಂದು ಚಂದವಾದ ದೃಷ್ಟಾಂತ ಗಾಂಧಾರಿಯ ತಪಸ್ಸು ಹೇಳಬಹುದು. ಗಾಂಧಾರಿ ರುದ್ರದೇವರನ್ನು ತಪಸ್ಸು ಮಾಡಿದ್ದಾಳೆ. ನನಗೆ 100 ಮಕ್ಕಳು ಬೇಕು ಕೇಳಿದ್ದು ಅಲ್ಲಿ ಆಕೆ. ಆದರೆ ರುದ್ರ ಹೇಗೆ ಇದ್ದಾನೆ ಕೇಳಿದರೆ ಅವನು ಭಗನೇತ್ರ ಹರ ಅಂತ ಹೇಳಿದ್ಲು. ದಕ್ಷಯಜ್ಞದಲ್ಲಿ ಭಗ ಎನ್ನತಕ್ಕ ಒಬ್ಬ ಅದಿತಿಯ ಮಗನ ಕಣ್ಣು ಕುಕ್ಕಿದವ ಅಂತ. ಹೀಗೆ ಅವಳ ಉಪಾಸನೆಯಲ್ಲಿ ಯಾವುದೋ ಒಂದು ಓರೆ ಕೋರೆಗಳು ಇಣುಕಿದ್ದರಿಂದ ಅವಳ ಗಂಡ ಕಣ್ಣಿಲ್ಲದವ ಸಿಕ್ಕಿದ ಅಂತ. ಹಾಗಾಗಿ ನಾವು ಉಪಾಸನೆ ಮಾಡುವಾಗ ಸ್ವಲ್ಪ ಜಾಗ್ರತೆ ಶಬ್ದಗಳನ್ನು ಬಳಸುವಾಗ. ಹಾಗಾಗಿ ನಾವೀಗ ನಾನು ಹೇಳಿದೆ, ಶೈಲಪುತ್ರಿ ಉಪಾಸನೆ ಮಾಡಿದಾಗ ನಾವೊಂದು ಒಳ್ಳೆ ರೀತಿಯಿಂದ ಜನ್ಮವನ್ನು ಪಡಿತೇವೆ, ಬ್ರಹ್ಮಚಾರಿಣಿ ಚಿಂತನೆ ಮಾಡಿದಾಗ ನಮಗೂ ಒಳ್ಳೆ ರೀತಿಯಾದಂತಹ ಕಾಮವನ್ನು ಗೆಲ್ಲುವ ಶಕ್ತಿ, ಅದರಂತೆ ಕೋಪವನ್ನು ಗೆಲ್ಲುವ ಶಕ್ತಿಯಲ್ಲಿ ಚಂಡಕಂಡಾಳಲ್ಲಿ, ಅಂದರೆ ಸ್ಕಂದಮಾತಾ ಅಂತ ಉಪಾಸನೆ ಮಾಡಿಕೊಂಡಾಗ ಆಕೆಯನ್ನು ನಮ್ಗೆ ಒಳ್ಳೆಯದಾಗಿರತಕ್ಕಂತಹ ಸತ್ಪ್ರಜೆ, ಒಳ್ಳೆಯ ಮಕ್ಕಳು ಪಡೀಲಿಕ್ಕೆ ಸಿಗ್ತಾರೆ, ಒಳ್ಳೆಯ ರೀತಿಯಿಂದ ಮಕ್ಕಳನ್ನು ನಾವು ಪಡೀಲಿಕ್ಕೆ ಆಗ್ತದೆ ಅಂತ. ಹೀಗೆ ದೇವದೇವಿಯರಲ್ಲಿ ಅವರದ್ದೇ ಆಗಿರತಕ್ಕ ಗುಣವಿಶೇಷಗಳ ಉಪಾಸನೆಯಿಂದ ನಾವು ನಮಗೆ ಬೇಕಾಗಿರತಕ್ಕ ಅನೇಕ ಬೇಕುಗಳನ್ನು ಫಲಗಳನ್ನು ಪಡೀಲಿಕ್ಕೆ ಆಗ್ತದೆ. ಅದರಂತೆ ಸಿದ್ಧದಾತ್ರಿ ಅಂದಾಗ ಅಥವಾ ಸಿದ್ಧಿದಾತ್ರಿ ಅಂದಾಗ ನಮಗೆ ಬಯಸಿದ ಕೆಲಸಗಳು ಸಿದ್ಧವಾಗ್ತವೆ, ಕೈಗೂಡುತ್ತವೆ. ಅದಕ್ಕೋಸ್ಕರ ಅವಳನ್ನು ಹಾಗೆ ಕರಿತೇವೆ. ಮಹಾಗೌರಿ ಅಂತ ಕರೆಯುವ ಮೂಲಕ ನಮ್ಮಲ್ಲಿ ಬಿಳುಪುತನ ಹೆಚ್ಚಾಗ್ತದೆ. ಕಪ್ಪು ಚುಕ್ಕೆಗಳಾಗಲಿ, ಕಪ್ಪು ಛಾಯೆಗಳಾಗಲಿ, ಕಪ್ಪು ದುಡ್ಡುಗಳಾಗಲಿ ನಮ್ಮಲ್ಲಿ ಇಷ್ಟವಾಗಿ ಬರುವುದಿಲ್ಲ. ಹೀಗೆ ದೇವಿಯರಲ್ಲಿ ಸಾತ್ವಿಕವಾದ, ಅಂದರೆ ಟ್ರಾನ್ಸ್ಪರೆಂಟ್ ಅಂತೇವೆ, ಪಾರದರ್ಶಕವಾದ ಬದುಕು, ಗುಣವಂತಿಕೆ, ಮೌಲ್ಯ ಚಿಂತನೆ ಮಾಡಿಕೊಂಡಾಗ ನಮ್ಮ ಬದುಕಿನಲ್ಲಿ ಅಂಥದ್ದೇ ಆಗಿರತಕ್ಕಂಥ ರಿಫ್ಲೆಕ್ಷನ್, ಪ್ರತಿಫಲನ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗೇನೆ ಗುರುಜಿ, ನಿಮಾಗ್ಲೇ ಮಾಹಿತಿಯನ್ನು ನೀಡುವಾಗ ಮಾರ್ಕಂಡೇಯ ಪುರಾಣದಲ್ಲಿ ಕಾಳರಾತ್ರಿ, ಮಹಾರಾತ್ರಿ, ಮೋಹರಾತ್ರಿ ಅಂತ ಉಲ್ಲೇಖಿಸಿದ್ರಿ, ಅದು ಏನನ್ನು ಸೂಚಿಸುತ್ತೆ? ಅದು ಒಂದು ದೃಷ್ಟಿಯಿಂದ 3 ಲಕ್ಷ್ಮಿಯ ರೂಪಗಳನ್ನು ಹೇಳುವಲ್ಲಿ ಗುಣತ್ರಯದ ಪ್ರಭಾವವನ್ನು ಹೇಳುತ್ತದೆ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು. ತಮೋಗುಣ ಕಾಳರಾತ್ರಿಯನ್ನು ಹೇಳಿದರೆ ಪರಿಪೂರ್ಣವಾದಂಥ ಆವರಣ ಒಂದು ಉಲ್ಲೇಖ ಮಾಡಿದ ಪೂರಾ ಕಪ್ಪನ್ನು ಹೇಳಿದರೆ, ರಜೋಗುಣ ಕೆಂಪನ್ನು ಹೇಳುತ್ತದೆ. ಅದರಿಂದ ನಮಗೆ ಮೋಹಗಳು ಬರ್ತವೆ, ಏನು ಮಾಡುವುದು ಗೊತ್ತಿಲ್ಲ, ಬೆಳಕು ಇದೆ, ಕತ್ತಲು ಇದೆ, ಆದರೆ ಮಬ್ಬು ಇದೆ ಅಂತ. ಪರಿಪೂರ್ಣವಾದ ವಿಷಯ ಕಾಣುವುದಿಲ್ಲ, ವಿಷಯಗಳಲ್ಲಿ ಸಂಶಯ ಕಾಣ್ತದೆ. ಕತ್ತಲಿನಲ್ಲಿ ನಾವು ಬೇರನ್ನು ನೋಡಿದ್ರು ಹಾವು ಅಂತ ತಿಳ್ಕೊಳ್ಳುತ್ತೇವೆ, ಹಾವನ್ನು ನೋಡಿದ್ರು ಹಗ್ಗ ಅಂತ ಹೇಳಿ ಮುಟ್ಲಿಕ್ಕೂ ಹೋಗ್ತೇವೆ. ಹಾಗಾಗಿ ಸತ್ಯವೋ ಸುಳ್ಳು ಎನ್ನುವಷ್ಟು ಪರಿಜ್ಞಾನಪೂರ ಬಾರದಂತೆ ಇರುವಂಥದ್ದು ಅದು ಒಂದು ದೃಷ್ಟಿಯಿಂದ ಮೋಹರಾತ್ರಿ. ಮಹಾರಾತ್ರಿ ರಾತ್ರಿಯನ್ನು ದೂರ ಮಾಡಿದ ಪೂರ ಎಚ್ಚರವನ್ನು ಕೊಡತಕ್ಕ, ಇನ್ನು ಬೆಳಗಾಗತ್ತೆ, ಬೆಳಗಾಗಿದೆ ಅನ್ನುವ ಹಾಗೆ, ಅಂದರೆ ನಡುರಾತ್ರಿ, ಇನ್ನು ನಡುರಾತ್ರಿಯ ಪ್ರವೇಶ, ಆನಂತರ ಪೂರ ಎಚ್ಚರ ಅನ್ನುವ ಹಾಗೆ 3 ಹೊತ್ತನ್ನು ಹೇಳುವಂತೆ. ಮನುಷ್ಯನ ಜಾಗೃತ, ಸ್ವಪ್ನ, ಸುಷುಪ್ತಿ 3 ಹಂತ. ನಿದ್ದೆ ಅಂದರೆ ಪೂರವಾದ ಗಾಢವಾದ ಎಚ್ಚರ ತಪ್ಪಿದ ವಸ್ತು, ಸ್ವಪ್ನ ಅಂದರೆ ಸ್ವಲ್ಪ ಮೇಲಕ್ಕೆ ಎಚ್ಚರ ಇದೆ ಇಲ್ಲ ಹಾಗೆ, ಎಚ್ಚರ ಅಂದರೆ ಪೂರವಾದ ಎಚ್ಚರ. ಹೀಗೆ 3 ಅವಸ್ಥೆಗಳನ್ನು ನಿಯಮಿಸುವ ಮಹಾಲಕ್ಷ್ಮಿಯ ರೂಪ ವಿಶೇಷಗಳಲ್ಲಿ ಈ 3 ಪದಗಳನ್ನು ಪುರಾಣಕಾರರು ಬಳಸಿದ್ದಾರೆ. ಓಕೆ ಗುರುಜಿ, 7ನೇ ದಿನದ ಅಂದರೆ ಕಾಳರಾತ್ರಿಯ ವಿಶೇಷತೆ ತಿಳಿಸಿಕೊಟ್ರಿ, ಸಾಕಷ್ಟು ಮಾಹಿತಿಯನ್ನು ನಿಮ್ಮಿಂದ ಕೇಳಿ ತಿಳ್ಕೊಂಡು ತುಂಬ ಖುಷಿಯಾಯಿತು. ಹಾಗೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾಳರಾತ್ರಿಯ ವಿಶೇಷತೆಯ ಬಗ್ಗೆ ನಮ್ಮೆಲ್ಲರಿಗೂ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೆಯೇ ಡೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಗೊತ್ತಿಲ್ಲದೆ ಇರುವಂಥ ಸಾಕಷ್ಟು ವಿಚಾರಗಳನ್ನು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಜಿಯಿಂದ ಕೇಳಿ ತಿಳ್ಕೊಂಡ್ವಿ. ಹಾಗೆಯೇ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನವರಾತ್ರಿಯ 8ನೇ ದಿನದ ವಿಶೇಷತೆಯ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೇವೆ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ಧನ್ಯವಾದ.